ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಂತ ಸಂಸ್ಕೃತಿ ಎಂದೂ ಇಲ್ಲ. ಯಾರೋ ಒಬ್ಬರು ಆ ಕಡೆ ಈ ಕಡೆ ಅವ್ರು ತಮ್ಮ ಚಟಕ್ಕೆ ತಾವು ಮಾಡಿದ್ರೆ ಅದನ್ನು ಭಾರತೀಯ ಜನತಾ ಪಾರ್ಟಿ ಉತ್ತರ ಕೊಡುವಂತ ಸಾಧ್ಯತೆ ಇಲ್ಲ. ಮಾಜಿ ಮುಖ್ಯಮಂತ್ರಿಗಳು ಎದುರಿಗೂ ಗೊತ್ತೈತೆ ಅವ್ರು ಹೆಂಗೆ ಟಿಕೆಟ್ ಕೊಟ್ಟಿದ್ರು ಏನು ತೊಗೊಂಡಿದ್ರು ಅನ್ನೋಂಥದ್ದನ್ನು. ಹೀಗಾಗಿ ಆ ರೀತಿಯಾದಂಥ ಹೇಳಿಕೆಗಳನ್ನು ಯಾರೋ ವೈಯಕ್ತಿಕ ಮಾಡಿದ್ರೆ ಪಾರ್ಟಿಗೂ ಅದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇರೋಂಗಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಆಗ್ತೈತಿ. ಹೀಗಾಗಿ ಪಾರ್ಟಿಗೂ ಅದಕ್ಕೆ ಯಾವುದೇ ನಂಟು ಇಲ್ಲ ಅನ್ನೋದು ಭಾಳ ಸ್ಪಷ್ಟ. ನೋಡ್ರಿ, ಅದು ತನಿಖೆ ನಡೆದಿದ್ದು ಬೇಕಾದಷ್ಟು ತನಿಖೆ ಮಾಡ್ಕೊಳ್ಳಿ. ಯಾರು ಬೇಕಾದಷ್ಟು ತನಿಖೆ ಮಾಡಲಿ, ಅದ್ರಾಗ ಯಾರು ಸತ್ಯತೆ ಇದೆ ಸತ್ಯ ಸತ್ಯ ಬಂದೇ ಬರುತ್ತೆ. ಆದರೆ ಬಿಜೆಪಿಗೆ ಅದಕ್ಕೆ ಯಾವುದೇ ರೀತಿಯಾದಂಥ ಯಾವುದೂ ಆ ರೀತಿಯಾದಂಥದ್ದು ಇಲ್ಲ. ಭಾಳ ಸ್ಪಷ್ಟವಾಗಿರ್ತೀನಿ, ಬಿಜೆಪಿಯಲ್ಲಿ ತನ್ನದೇ ಆದಂಥ ಮಾನದಂಡ ಇರುತ್ತೆ. ಆ ಮಾನದಂಡ ಆಧಾರದಲ್ಲಿ ಒಬ್ಬ ಮಂಡಲ ಅಧ್ಯಕ್ಷರಿಂದ ಹಿಡ್ಕೊಂಡು ರಾಜ್ಯ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರವರೆಗೂ ಕೂಡ ಪ್ರೊಸೆಸ್ ಇರುತ್ತೆ. ಆ ಪ್ರೊಸೆಸ್ನಲ್ಲಿ ಆಗುತ್ತೆ ಎಲ್ಲನೂ. ಯಾರೋ ಹೇಳಿದಾರೆ ಅವ್ರು ಯಾರೋ ಕೊಟ್ಕೊಂಡು ಯಾರೋ ತೊಗೊಂಡಾರ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಅದಕ್ಕೆ ಬಾಧ್ಯ ಅಲ್ಲ ಅನ್ನೋದು. ಸರ್, ಈಗ ಶೆಟ್ಟರ್ ಯಾವಾಗಲೂ ಲಿಂಗಾಯತರನ್ನು ತುಳಿತಿದ್ದಾರೆ, ಲಿಂಗಾಯತ ಸಮುದಾಯದ ಬಗ್ಗೆ ಮಾತಾಡ್ತಾರೆ. ಮೊನ್ನೆ ಬಣಜಿಗೆ ಮತ್ತು ಲಿಂಗಾಯತ ಸಮಾವೇಶಕ್ಕೆ ಕರೆದ್ರೆ ತಾವು ಬಂದಿದ್ದೀರಂತ ಅವ್ರು ಬಂದಿದ್ದಿಲ್ಲ ಅಂತ, ಇದನ್ನು ಅವ್ರದ್ದು ಜಾತಿ ನಿಷ್ಠೆ. ಅವ್ರು ಯಾಕೆ ಬರಲಿಲ್ಲ ಅಂತ ಅವ್ರಿಗೆ ಕೇಳಿ, ನಾ ಯಾಕೆ ಹೇಳಿ, ನಾ ಹೋಗೇನಿ, ನಾ ಹೋಗಿ ಬಂದಿನಿ. ಯಾಕೆ ಬಂದಿಲ್ಲ ಅಂತ ಅವ್ರು ಉತ್ತರ ಕೊಡ್ಬೇಕು, ಉತ್ತರ ಅವ್ರು ಕೊಡ್ಬೇಕಲ್ಲ. ನಾ ಹೆಂಗೆ ಕೊಡ್ಲಿ, ಬರಲಾರ್ದವ್ರು ಹೇಳ್ಬೇಕು ಯಾಕೆ ಬಂದಿಲ್ಲ ಅಂತೇಳಿ. ಬಂದವ್ರು ನಾವು ಹೇಳಕತ್ತಿಲ್ಲ ಅಲ್ಲ, ಅವ್ರು ಲಿಂಗಾಯತರನ್ನು ತುಳಿತಿದ್ರು ಅಂತ ಲಿಂಗಾಯತ ಸಮುದಾಯ ಸಭೆಗೆ ಬರಬೇಕು ಅವ್ರಿಗೆ. ನಾನು ಹಿಂದೂ ಸ್ಪಷ್ಟ ಮಾಡೇನಿ, ಇವತ್ತು ಸ್ಪಷ್ಟ ಮಾಡ್ತೀನಿ. ಲಿಂಗಾಯತರನ್ನ ಯಾವಾಗೂ ತುಳಿಯುವಂಥ ಕೆಲಸ ಮಾಡಿಲ್ಲ. ಹೈಯೆಸ್ಟ್ ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಪಾರ್ಟಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ. ಇವತ್ತು ಅವ್ರಿಗೆ 30 ವರ್ಷಗಳ ಕಾಲ ನಿರಂತರವಾಗಿ ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನನಗೇನೋ ವೈಯಕ್ತಿಕವಾಗಿ ಮಹೇಶ್ ತೆಂಗಿನಕಾಯಿಗೆ ಅನ್ಯಾಯ ಆಗೈತೆ ಅಂದರೆ ಸಮಾಜಕ್ಕೆ ಅನ್ಯಾಯ ಇಲ್ಲ. ನಾವು ಸಮಾಜಕ್ಕೆ ಹೇಳ್ಬಂದೆಲ್ಲ ಚುನಾವಣೆ ಮಾಡ್ತೇವೆ, ಯಾರು ಮಾಡೋದಿಲ್ಲ. ಈಗ ನಿಮಗಾಗಿದ್ರೆ ನೀವು ತಾಕತ್ತಿದ್ರೆ ನೀವು ಸರಿ ಪಡ್ಕೋಬೇಕು. ಅದನ್ನು ಬಿಟ್ಟುಕೊಂಡು ಸಮಾಜದ ಮೇಲೆ ಸಮಾಜವನ್ನು ಹೇಳ್ತಿರ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ಹೀಗಾಗಿ ರಾಜಕಾರಣ ನಾವು ಮಾಡ್ತಿರ್ತೀವಿ, ಎಲ್ಲರೂ ಹೇಳ್ಕೊಳ್ಳಿ ಬಂದು ಮಾಡ್ತೇವೆ, ಒಳ್ಳೆ ವಾಪಸ್ ಯಾರೂ ಮಾಡೋಂಗಿಲ್ಲ. ಹಂಗೆ ಆ ಥರ ಆಗೋಂಗಿಲ್ಲ. ಹೀಗಾಗಿ ಅವ್ರ ವೈಯಕ್ತಿಕ ಸಮಸ್ಯೆ ಇದ್ರೆ ಅವ್ರು ಬಗೆಹರಿಸ್ಕೋಬೇಕು. ಅದ್ಯಾವುದು ಕೂಡ ಇದಕ್ಕೆ ಸಮಾಜಕ್ಕೂ ಅದಕ್ಕೂ ಯಾವುದೇ ಇದು ಹಚ್ಚುವಂಥ ಕೆಲಸ ಮಾಡಿ. ಸರ್, ಈಗ ಮೊನ್ನೆ ಪ್ರತಿಭಟನೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ದರು, ಜಗದೀಶ್ ಶೆಟ್ಟರಿಗೆ ಧಿಕ್ಕಾರ ಅಂತ ಕೂಗಿದ್ರು ಸರ್. ಅವರು ಒಂದು ರಿಪ್ಲೈ ಮಾಡಿದ್ದಾರೆ, ನಾನು ಅದಕ್ಕೆ ಸಂಬಂಧ ಇಲ್ಲ, ನಾನು ಗಣಪತಿ ಪೂಜೆ ಮಾಡ್ತೀನಿ, ಬಟ್ ನನಗೆ ನಾನು ಕಂಡ್ರೆ ಭಯ, ಅದಕ್ಕೋಸ್ಕರ ನನ್ನ ಹೆಸರು ಪ್ರಸ್ತಾಪ ಮಾಡ್ತಿರ್ತಾರೆ ಅಂತ. ನೋಡ್ರಿ, ಭಯ ಇದೆಯಾ ಬಿಜೆಪಿ? ಯಾರು ಭಯ ಯಾರಿಗೂ ಇರೋಂಗಿಲ್ಲ. ಬಿಜೆಪಿ 2 ಇದ್ದಿದ್ದು 303 ಆಗಿದೆ, ಕರ್ನಾಟಕದಾಗ 1 ಇದ್ದಿದ್ದು 110 ಮಟ್ಟನೂ ಹೋಗಿವಿ. ಈ ಭಯ ಭಯ ಅನ್ನೋದು ಇವತ್ತೇನಾಗೈತಿ, ಪಾಪ ಅವ್ರಿಗೆ ಸಮಸ್ಯೆ ಏನಾಗೈತಿ, ಯಾರೋ ಅವ್ರು ಗುರುತಿಸುವಲ್ರು. ಏನು ಮಾಡಬೇಕು, ನಿಮ್ಮನ್ನೆಲ್ಲ ಕರೆದು ಹೇಳ್ತಾರೆ, ನೀವು ಎಲ್ಲರೂ ತೋರಿಸ್ತೀರಿ. ಕಾಂಗ್ರೆಸ್ನವರು ಪಾಪ ಅವ್ರಿಗೆ ಏನು ಮಾತಾಡಿಸ್ಕೊಳ್ರಿ, ಯಾರು ಸತ್ಯಕ್ಕೆ ಆ ಸಮಸ್ಯೆ ಆಗೈತಿ. ನಂದು ಒಂದು ಎಕ್ಸಿಸ್ಟೆನ್ಸ್ ತೋರಿಸ್ಬೇಕಾಗೈತಿ, ನಿಮ್ಮನ್ನ ಕರೆದು ಹೇಳ್ತಾರೆ, ನೀವು ತೋರಿಸಾಗತ್ತೀರಿ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ.